ಎರಡು ದಿನದ ಹಿಂದೆ ಶಿವಮೊಗ್ಗದಲ್ಲಿ ನಡೆದಂಥ ಕೋಮುಗಲಭೆ ಮತ್ತು ಕೋಮುಗಲಭೆಯ ಪ್ರಚೋದನೆ ಅದೊಂದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಕೃತ್ಯ ಅಂಥೇಳಿ ಎಲ್ಲ ರೀತಿಯ ಅನುಮಾನಗಳು ಬರ್ತಾ ಇದ್ದಾವೆ. ಸಿಮಿ ಬ್ಯಾನ್ ಆಯಿತು, ಸಿಮಿ ಕಚೇರಿಯ ಮೇಲೆ ದಾಳಿ ನಡೆದಾಗ ಅಲ್ಲಿ ಅವರ ಅಜೆಂಡಾ ಮತ್ತು ಒಂದು ಮ್ಯಾಪು ಸಿಕ್ತು, ಭೂಪಟ, ಭಾರತದ ಭೂಪಟ. ಅದರಲ್ಲಿ ಅವರು ಉಲ್ಲೇಖ ಮಾಡಿದ ಅಂಶ ಗಜ್ವಾ ಹಿಂದ್ ಅನ್ನು ಉಲ್ಲೇಖ ಮಾಡಿದ್ದರು. ಅಂದರೆ ಇಸ್ಲಾಮೇತರವಾಗಿರ್ತಕ್ಕಂಥ ಬೇರೆ ಬೇರೆ ಧರ್ಮಗಳ ಮೇಲೆ ಅತಿಕ್ರಮಣ ಮಾಡಿ ಇಸ್ಲಾಂ ಸಾಮ್ರಾಜ್ಯವನ್ನು ಸ್ಥಾಪಿಸೋದು ಗಜ್ವಾ ಹಿಂದ್ನ ಉದ್ದೇಶ ಆಗಿತ್ತು. ಏಳನೇ ಶತಮಾನದಲ್ಲಿ ಮೀರ್ ಕಾಸಮಿನಿಂದ ಪ್ರಾರಂಭಗೊಂಡಂಥ ಗಜ್ವಾ ಹಿಂದ್ ಭಾರತದ ಮೇಲೆ ಅದನ್ನು ಜೀವಂತವಾಗಿಡುವಂಥ ಉದ್ದೇಶ, ಸಿಮಿಯ ಉದ್ದೇಶ ಇತ್ತು. ಮತ್ತು ಆ ಗಜ್ವಾ ಹಿಂದನ್ನು ಪೂರ್ಣಗೊಳಿಸ್ಬೇಕು, ಆ ಟಾಸ್ಕನ್ನು ಪೂರ್ಣಗೊಳಿಸ್ಬೇಕು ಅನ್ನುವಂಥ ಅಜೆಂಡವನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ರು. ಎರಡು ದಿನದ ಹಿಂದೆ ಶಿವಮೊಗ್ಗದಲ್ಲಿ ನಡೆದಂಥ ಕೋಮುಗಲಭೆ ಮತ್ತು ಕೋಮುಗಲಭೆಯ ಪ್ರಚೋದನೆ ಅದೊಂದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಕೃತ್ಯ ಅಂಥೇಳಿ ಎಲ್ಲ ರೀತಿಯ ಅನುಮಾನಗಳು ಬರ್ತಾ ಇದ್ದಾವೆ. ಸಿಮಿ ಬ್ಯಾನ್ ಆಯಿತು, ಸಿಮಿ ಕಚೇರಿಯ ಮೇಲೆ ದಾಳಿ ನಡೆದಾಗ ಅಲ್ಲಿ ಅವರ ಅಜೆಂಡಾ ಮತ್ತು ಒಂದು ಮ್ಯಾಪು ಸಿಕ್ತು, ಭೂಪಟ, ಭಾರತದ ಭೂಪಟ. ಅದರಲ್ಲಿ ಅವರು ಉಲ್ಲೇಖ ಮಾಡಿದ ಅಂಶ ಗಜ್ವಾ ಹಿಂದ್ ಅನ್ನು ಉಲ್ಲೇಖ ಮಾಡಿದ್ದರು. ಅಂದರೆ ಇಸ್ಲಾಮೇತರವಾಗಿರ್ತಕ್ಕಂಥ ಬೇರೆ ಬೇರೆ ಧರ್ಮಗಳ ಮೇಲೆ ಅತಿಕ್ರಮಣ ಮಾಡಿ ಇಸ್ಲಾಂ ಸಾಮ್ರಾಜ್ಯವನ್ನು ಸ್ಥಾಪಿಸೋದು ಗಜ್ವಾ ಹಿಂದ್ನ ಉದ್ದೇಶ ಆಗಿತ್ತು. ಏಳನೇ ಶತಮಾನದಲ್ಲಿ ಮೀರ್ ಕಾಸಮಿನಿಂದ ಪ್ರಾರಂಭಗೊಂಡಂಥ ಗಜ್ವಾ ಹಿಂದ್ ಭಾರತದ ಮೇಲೆ ಅದನ್ನು ಜೀವಂತವಾಗಿಡುವಂಥ ಉದ್ದೇಶ, ಸಿಮಿಯ ಉದ್ದೇಶ ಇತ್ತು. ಮತ್ತು ಆ ಗಜ್ವಾ ಹಿಂದನ್ನು ಪೂರ್ಣಗೊಳಿಸ್ಬೇಕು, ಆ ಟಾಸ್ಕನ್ನು ಪೂರ್ಣಗೊಳಿಸ್ಬೇಕು ಅನ್ನುವಂಥ ಅಜೆಂಡವನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾಯಿದ್ರು.